ನಮಸ್ಕಾರ, ಭಾವನಾ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಯಕ್ಷರಂಗಕ್ಕೆ ಚೊಚ್ಚಲ ಪದ್ಮಶ್ರೀ ಪ್ರಶಸ್ತಿಯನ್ನು ತಂದುಕೊಟ್ಟ ಮೇರು ಕಲಾವಿದ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಪುಣ್ಯತಿಥಿಯಂದು ಸಂಸ್ಮರಣಾ ದಿನವನ್ನಾಗಿ ಆಚರಿಸಿ ಅವರ ಜೀವಮಾನದ ಕನಸಾದ ಗುಡೇಕೇರಿಯ ಮನೆಯಂಗಳದಲ್ಲಿ ನಿರ್ಮಾಣವಾಗುತ್ತಿರುವ ಕಲಾಸೌಧದಲ್ಲಿ ಪದ್ಮಶ್ರೀ ಚಿಟ್ಟಾಣಿ ಹೆಸರಿನಲ್ಲಿ ಅವರ ಕುಟುಂಬದವರು ನೀಡುವ ಪ್ರಶಸ್ತಿಯನ್ನು ಇನ್ನೋರ್ವ ಮಹಾನ್ ಕಲಾವಿದರು ಚಿಟ್ಟಾಣಿಯವರ ಓರಗೆಯವರು ಆದ ಜಲವಳ್ಳಿ ವೆಂಕಟೇಶರಾವ್ ಅವರಿಗೆ ನೀಡಿ ಗೌರವಿಸಲಾಯಿತು. ಭಾಗವತಿಕೆಯ ಗಾನವೈಭವದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬೆಳಗಿ ದಿವಂಗತ ಚಿಟ್ಟಾಣಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ಚಿಟ್ಟಾಣಿ ಕುಟುಂಬದವರು ಜಲವಳ್ಳಿಯವರಿಗೆ ಶಾಲು ಹೊದಿಸಿ ಫಲ ಪುಷ್ಪದೊಂದಿಗೆ ಪದ್ಮಶ್ರೀ ಚಿಟ್ಟಾಣಿ ಪ್ರಶಸ್ತಿಯನ್ನು ನೀಡಿದರು. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ವೆಂಕಟೇಶರಾವ್ ಅವರು, ಚಿಟ್ಟಾಣಿಯವರ ಹೆಸರಿನ ಪ್ರಶಸ್ತಿಯನ್ನು ಪಡೆಯುವುದಕ್ಕಾಗಿಯೇ ನಾನು ಇದುವರೆಗೆ ಬದುಕಿದ್ದೇನೇನೋ ಅನಿಸುತ್ತಿದೆ. ರಾಮಚಂದ್ರ ಹೆಗಡೆಯವರಿಂದ ಬಂದ ಘನತೆ ಗೌರವವನ್ನು ಉಳಿಸಿಕೊಂಡು ಚಿಟ್ಟಾಣಿಯವರ ಹೆಸರಿಗೆ ಕಳಂಕಬಾರದಂತೆ ನೋಡಿಕೊಳ್ಳಬೇಕಾದ ಗುರುತರ ಜವಾಬ್ದಾರಿ ಕುಟುಂಬದವರ ಮೇಲಿದೆ. ಅಗಲಿದ ದಿವ್ಯಾತ್ಮಕ್ಕೆ ಸದ್ಗತಿ ದೊರೆಯಲಿ ಎನ್ನುತ್ತಲೇ ಗದ್ಗದಿತರಾಗಿ ಕಣ್ಣಾಲಿಗಳಲ್ಲಿ ಅಶ್ರುಧಾರೆಯನ್ನು ಸುರಿಸಿ ಇಡೀ ಸಭೆಯನ್ನು ಭಾವುಕರಾಗಿಸಿದರು. ಸಂತೋಷವನ್ನೇ ನೆನಪಿಸಿಕೊಂಡು ನಾಲ್ಕೇ ನಾಲ್ಕು ಮಾತಾಡುವ ಅವಕಾಶವನ್ನು ಇಟ್ಕೊಳ್ತೇನೆ. ಒಂದನೇದಾಗಿ ನಾನಿಗೆ ಭಾಷೆ ಆಗಿ ಹೋಗ್ತದೆ, ನಾನು ಆರೋಗ್ಯದಲ್ಲಿ ಸರಿ ಇಲ್ಲ. ಹಾಗಂತ ಚಿತ್ತಾಣಿಯವರ ಈ ಪದ್ಮಶ್ರೀ ಪ್ರಶಸ್ತಿ ಬಂದ ಮೇಲೆ ಅವನ ಹೆಸರಿನ ಈ ಪ್ರಶಸ್ತಿಯನ್ನು ಪಡೆಯುವುದಕ್ಕಾಗಿಯೇ ಬದುಕಿದ್ದು ಅಂತ ಅನ್ನಿಸ್ತದೆ. ಯಾಕಂದ್ರೆ ಮೂರು ತಿಂಗಳ ಹಿಂದೆ ನನ್ನ ಕಥೆ ಮುಗಿಯಿತು ಅಂತ ಸಂಕಲ್ಪ ಮಾಡಿ ತಮ್ಮವರನ್ನೆಲ್ಲ ಕರೆದವನ. ಇವತ್ತು ಈ ಪುಣ್ಯ ಕ್ಷಣ ನಮ್ಮ ಬಾಗಿಗೆ ಅಂತ ಹೇಳುವುದಕ್ಕೆ ನನಗೆ ಸಂತೋಷ. ಇನ್ನು ಮುಂದೆ ನನ್ನ ಹಾಗೆ ಚಿಟ್ಟಾಣಿ ಅವರಿಗೆ ಮೂರು ಗಂಡು ಒಂದು ಹೆಣ್ಣು, ನಾಲ್ಕು ಮಕ್ಕಳ ತಂದೆ ತಾಯಿಗಳನ್ನು ನಾವು ಚಿಟ್ಟಾಣಿಯವರು ನದಿಸಿಕೊಂಡು ಚಿಟ್ಟಾಣಿಯವರ ಮಕ್ಕಳಿಗೆ ಆ ಭಗವಂತ ಸದ್ಬುದ್ಧಿಗಳನ್ನು ಕೊಟ್ಟು ತಮಗೂ ತಿಳಿಯದೇ ಇದ್ರೆ ಅನುಭವಿಗಳಿಂದ ಕೇಳಿ ತಿಳಿದು ತನ್ನ ಮನೆತನದ ಮರ್ಯಾದೆಯನ್ನ ಚಿರಸ್ಥಾಯಿಯಾಗಿಸುವಂತ ಆ ಬುದ್ಧಿ, ಆ ಘನತೆ, ಆ ಗೌರವ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ತಂದೆಯವರು ಮಿಂಚಿದಂತೆ ದ್ವೇಷ ಮಾಡ್ತಾ ಇದ್ದ ಎಲ್ಲರೂ ಆ ಕೀರ್ತಿಯನ್ನು ಉಳಿಸಿಕೊಂಡು ಅವರ ಹೆಸರಿಗೆ ಕಳಂಕ ಬಾರದ ಹಾಗೆ ಎಚ್ಚರ ವಹಿಸಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳಲಿ ಅಂತ ಈ ಸಂದರ್ಭ ಚಿಟ್ಟಾಣಿಯವರ ಒಳನಾಡಿ ಕಲಾವಿದನ ಕೆಲವೊಂದು ಸಂದರ್ಭದಲ್ಲಿ ಚಿಟ್ಟಾಣಿಯವರಿಗೆ ನನ್ನ ಭೀಮ ಇಲ್ಲದೆ ಇದ್ರೆ ಅವರ ಕೌರವನ್ನೇ ಆಗುವುದಿಲ್ಲ ಅಂತ ಹೇಳ್ತಿತ್ತು ಕೈ ಹಿಡಿದುಕೊಂಡು. ಏನಲ್ಲ ಅಂದರೆ ಇಚ್ಛೆ ಅವರಿಗೆ ಸದ್ಗತಿ ಲಭ್ಯವಾಗಲಿ, ಅವರ ಕುಟುಂಬಕ್ಕೆ ಭಗವಂತ ಸರಳ ರಕ್ಷಣೆಯನ್ನು ನೀಡಲಿ ಅಂತ ಈ ಪ್ರಶಸ್ತಿಗೆ ಈ ಉತ್ತರವನ್ನು ನೀಡಿ ನನ್ನ ಮಾತನ್ನು ಮುಗಿಸುತ್ತೇನೆ. ಯಕ್ಷಗಾನ ಅಕಾಡೆಮಿ ಸದಸ್ಯರಾದ ಐರೋಡಿ ರಾಜಶೇಖರ್ ಹೆಬ್ಬಾರ್, ಡಾಕ್ಟರ್ ಜಿಜಿ ಸಬಾಹೇತ್, ಪಿಎಸ್ ಭಟ್ ಉಪ್ಪೋಣಿ, ಚಂದ್ರಕಾಂತ್ ಕೊಚ್ರೇಕರ್, ಈಶ್ವರ್ ಅಂಕೋಲೇಕರ್, ರಾಜೇಶ್ವರಿ ಹೆಗಡೆ, ಜಿಎ ಹೆಗಡೆ ಸೋಂದಾ ಮುಂತಾದ ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ, ಚಿಟ್ಟಾಣಿಯಂಥ ಕಲಾವಿದರನ್ನು ನಾವು
ಸದಾ ನಮ್ಮೊಂದಿಗಿರಬೇಕು ಎಂದು ಬಯಸುತ್ತೇವೆ. ಆದರೆ ಅದು ಸಾಧ್ಯವಿಲ್ಲ. ಆದ್ದರಿಂದ ಅವರು ಹಾಕಿಕೊಟ್ಟ ಆದರ್ಶದ ಹಾದಿಯಲ್ಲಿ ನಡೆಯುವುದನ್ನು ಇಂದಿನ ಕಲಾವಿದರಾದರೂ ರೂಢಿಸಿಕೊಳ್ಳಬೇಕು. ವೃತ್ತಿನಿಷ್ಠೆ, ಸಮಯ ಪ್ರಜ್ಞೆಗಳನ್ನು ಪಾಲಿಸಿ ಕಲೆಯ ಔನ್ನತ್ಯಕ್ಕಾಗಿ ಪ್ರಯತ್ನಿಸಬೇಕು. ಅವರು ಬಿಟ್ಟು ಹೋಗಿದ್ದನ್ನು ಕಟ್ಟಿಕೊಂಡು ಮುಂದಿನ ಪೀಳಿಗೆಗೆ ತಲೆಮಾರಿಗೆ ದಾಟಿಸಬೇಕು. ಕಲಾವಿದರಾದವರು ಕಲೆಯ ಆಳಕ್ಕೆ ಇಳಿದಾಗ ಮಾತ್ರ ಪದ್ಮಶ್ರೀ ಪ್ರಶಸ್ತಿಯಂಥ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯವಾಗುತ್ತದೆ. ಆ ದಿಶೆಯಲ್ಲಿ ಎಲ್ಲ ಕಲಾವಿದರ ಶ್ರಮವಿರಲಿ. ಮತ್ತು ಚಿಟ್ಟಾಣಿಯವರು ಕನ್ನಡ ನಾಡಿನ ಆಸ್ತಿ, ಯಕ್ಷಗಾನ ರಂಗದ ಆಸ್ತಿ. ಅವರನ್ನು ಒಂದು ಕುಟುಂಬಕ್ಕೆ ಸೀಮಿತಗೊಳಿಸುವುದು ಬೇಡ. ಮುಂದಿನ ದಿನಗಳಲ್ಲಿ ಚಿಟ್ಟಾಣಿಯವರ ಕನಸನ್ನು ನನಸು ಮಾಡುವುದಕ್ಕೆ ನಾವೆಲ್ಲರೂ ಟೊಂಕ ಕಟ್ಟಿ ನಿಲ್ಲುತ್ತೇವೆ ಎನ್ನುವ ಭರವಸೆಯ ಮಾತುಗಳನ್ನು ಆಡಿದರು. ಚಿಟ್ಟಾಣಿಯವರ ಧರ್ಮಪತ್ನಿ ಸುಶೀಲಾ ಚಿಟ್ಟಾಣಿಯವರು, ಎಲ್ಲರೂ ಇದುವರೆಗೆ ಸಹಕಾರ ಕೊಟ್ಟಿದ್ದೀರಿ, ಮುಂದೆಯೂ ನೀಡಿ ಎಂದು ವಿನಂತಿಸಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಅವರು ವಹಿಸಿಕೊಂಡಿದ್ದು, ಸಭೆಯನ್ನುದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿ ಚಿಟ್ಟಾಣಿಯವರ ಜೀವಮಾನದ ಕನಸಾದ ಕಲಾಸೌಧದಲ್ಲಿ ಇಂದು ಕಾರ್ಯಕ್ರಮ ನಡೆಯುತ್ತಿರುವುದು ಸಂತಸದ ಸಂಗತಿಯಾಗಿದ್ದು, ದೈಹಿಕವಾಗಿ ಅವರು ಇಂದು ನಮ್ಮೊಂದಿಗೆ ಇಲ್ಲದಿರಬಹುದು. ಅವರು ಬಿಟ್ಟು ಹೋದ ಅಪಾರ ಕಲೆಯ ಸಂಪತ್ತು ನಮ್ಮೊಂದಿಗೆ ಉಳಿದಿದೆ. ಕಲಾಸೌಧದ ನಿರ್ಮಾಣದಲ್ಲಿ ಹತ್ತು ಹಲವಾರು ತೊಂದರೆ ತೊಡಕುಗಳು ಎದುರಾಗಿರಬಹುದು. ಆದರೆ ನಮ್ಮ ಉದ್ದೇಶಗಳು ಸರಿ ಇದ್ದಾಗ ಸಮಸ್ಯೆಗಳು ತಾವಾಗಿಯೇ ಬದಿಗೆ ಸರಿಯುತ್ತದೆ. ಎಲ್ಲಕ್ಕೂ ಕಾಲವೇ ಉತ್ತರ ಕೊಡಲಿದ್ದು, ರಚನಾತ್ಮಕ ಕಾರ್ಯಗಳಿಗೆ ಜನಬೆಂಬಲ, ದೈವಾಶೀರ್ವಾದ ಸಿಕ್ಕೇ ಸಿಗುತ್ತದೆ. ಚಿಟ್ಟಾಣಿಯವರು ಮಹಾನ್ ಪರಂಪರೆಯನ್ನೇ ಹುಟ್ಟುಹಾಕಿ ಹೋಗಿದ್ದಾರೆ. ಅವರು ದೇಶದ ಸೊತ್ತು, ಕಲೆಯ ಸೊತ್ತು. ಮುಂದಿನ ವರ್ಷ ಇದೇ ದಿನ ಇದಕ್ಕೂ ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಎಂದರು. ನಿಮ್ಮ ಇಚ್ಛೆ ನೀವಿರುವಾಗಲೇ ಇದಾಗಬೇಕು ಅನ್ನುವಂಥದ್ದು ಇರೋದ್ರಿಂದ ಅದು ಕೂಡ ಆಗ್ತದೆ ಅನ್ನುವಂಥ ಒಂದು ಒಂದು ಅಭಿಮಾನವನ್ನು ತೋರಿಸಿರ್ತಕ್ಕಂಥ ಹಲವಾರು ಜನ ಇದ್ದಾರೆ. ಅದು ನಾನು ಕೂಡ ಒಬ್ಬ ಆಗ್ತಿತ್ತು. ಅದು ಸ್ವಲ್ಪ ತಡವಾಗಿ ಆಯಿತು, ಅವರಿಗೆ ಯಾವುದೇ ಅರಿಯಲ್ಲಾಯಿತು. ಅವರ ನಿಧನರಾಗಿ ಒಂದು ವರ್ಷ ಆಗ್ತಾ ಇರುವಾಗ ಇವತ್ತು ಈ ಕಾರ್ಯಕ್ರಮವನ್ನು ಸಚಿವಕ್ಕೆ ಅವರು ಅವರ ಮಕ್ಕಳು ಧೈರ್ಯದಿಂದ ಮಾಡಿ ಮುಗಿಸಿದ್ದಾರೆ. ಇದರಿಂದ ಲಕ್ಷಾಂತರ ಚಿತ್ರಣಿಯ ಅಭಿಮಾನಿಗಳಿಗೆ ತುಂಬಾ ಸಂತೋಷ ಆಗಿರತಕ್ಕಂಥದ್ದು. ಒಬ್ಬ ಕಲಾವಿದರು ಆಗಲಿ, ಸಾಹಿತಿ ಆಗಲಿ, ಅವರು ದೈಹಿಕವಾಗಿ ಇಲ್ಲವಾಗಿರ್ಬೋದು, ಅವರ ಒಂದು ಚೈತನ್ಯ, ಅವರ ಚಿಂತನೆಗಳು, ಅವರ ಶ್ರಮ, ಅವರು ಕೊಟ್ಟಿರ್ತಕ್ಕಂತಹ ಒಂದು ಸಂಗತಿ ಸಮಾಜಕ್ಕೆ ಸದಾ ಸಲ್ತದೆ. ಇವತ್ತು ಶಿವರಾಮಯ್ಯ ಅವರಿಲ್ಲ, ಪಂಡಿತ್ಪುರಿ ಅವರಿಲ್ಲ, ಚಿಟ್ಟಾಣಿಯವರಿಲ್ಲ, ದೈಹಿಕವಾಗಿ ಇಲ್ಲ, ಆದರೆ ಚೈತನ್ಯ ರೂಪದಲ್ಲಿ ಒಂದು ಕಲೆಯ ಪ್ರತಿನಿಧಿಗಳಾಗಿ ಕಲೆಯ ರೂಪದಲ್ಲಿ ಅವರು ಇದ್ದಾರೆ. ಅವರ ಅಂಶಗಳೆಲ್ಲ ಅವರ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ, ಅವರ ಕುಟುಂಬದಲ್ಲಿ ಹಾಕಿಕೊಂಡು ಹೋಗಿದೆ. ಇವತ್ತು ಚಿತ್ರಾಣಿಯವರ ಅಭಿಮಾನಿಗಳು ಅವರಿಗಿರ್ತಕ್ಕಂಥ ಒಂದೇ ಒಂದು ಕರ್ತವ್ಯ ಅಂದ್ರೆ ಸುಶೀಲಕ್ಕೆ ಅವರ ಕನಸನ್ನು ನನಸು ಮಾಡ್ತಕ್ಕಂಥದ್ದು. ಸಣ್ಣ ಕನಸು ಇದು, ಅಂತ ಮಹಾ ಕನಸಾಗಬೇಕು, ದೊಡ್ಡ ಸಭಾಗೃಹ ಆಗಬೇಕು, ಮೂರು ಮಾಡಿಯ ಕಟ್ಟಡ ಆಗಬೇಕು ಅನ್ನುವಂಥದ್ದಲ್ಲ. ಕಟ್ಟಿದ್ರು ಕೂಡ ಕಷ್ಟವೇ. ಶಿವಾನಂದಿ ಈಗ ಶಂಭೋಡಿಯ ಮಾಡಿರ್ತಕ್ಕಂಥ ಕಟ್ಟಡವನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಲು ಕಷ್ಟ ಆಗಿದೆ. ಇವತ್ತು ಇದೇ ಸಭಾಗೃಹದಲ್ಲಿ ಚಿಟ್ಟಾಣಿಯವರ ಎಲ್ಲ ಭಾವಚಿತ್ರಗಳು, ನಮ್ಮ ಷಣ್ಮುಖ ಅವರ ಸಂಗ್ರಹದಲ್ಲಿ ಚಿಟ್ಟಾಣಿಯವರ 10,000 ಹೆಚ್ಚು ಚಿತ್ರಗಳಿದ್ದಾರೆ. ಅದನ್ನೆಲ್ಲ ಬೇರೆ ಬೇರೆ ಅಳತೆಯಲ್ಲಿ ಅದನ್ನ ನಾವು ಅದನ್ನ ಇಲ್ಲಿ ಪ್ರದರ್ಶನ ಮಾಡಬಹುದು. ಬೆಂಕಿಯ ನಾಯಕರ ಕೈಯಲ್ಲಿ 60 ಹೆಚ್ಚು ಯಕ್ಷಗಾನ ಸೀಡಿಗಳಿದ್ದಾವೆ. ಅದನ್ನ ದಿವಸಕ್ಕೊಂದು ಆಟ ತೋರಿಸಿದ್ರು ಈ ಸ್ಥಳದಲ್ಲಿ 2 ಆಟ ತೋರಿಸೋದಕ್ಕೆ ಸಾಕು. ವಾರಕ್ಕೊಮ್ಮೆ ಆಟ ತೋರಿಸಿದ್ರೆ ಅದು ವರ್ಷಗಟ್ಟಲೆ ಚಿತ್ತಾಣಿಯವರ ಆಟವನ್ನು ಇಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆ ಮಾಡಬಹುದು. ಚಿತ್ತಾಣಿಯವರ ಸಂಪ್ರದಾಯದಂತ ಕಲಿತಕ್ಕಂಥ ಕಲಿಸ್ತಕ್ಕಂಥದ್ದನ್ನ ನರಸಿಂಹ ಚಿತ್ತಾಣಿಯವರು ಈಗಾಗಲೇ ಆರಂಭ ಮಾಡಿದ್ದಾರೆ. ಇದು ಚಿತ್ತಾಣಿಯವರು ನಡೆಸ್ತಕ್ಕಂಥ ಕಾರ್ಯಕ್ರಮ. ತೊಂದರೆಗಳು ಬಂದಿರಬಹುದು, ಇನ್ನೇನೋ ಆಗಿರ್ಬೋದು, ಅದು ಯಾರು ಮುಖ್ಯ ಅಲ್ಲ. ತೊಂದರೆಗಳಿಂದ ಏನೂ ಆಗೋದಿಲ್ಲ. ಕೇಳಿಸಿಕೊಂಡು ಒಂದು ಮಾತು ಹೇಳಿದ್ರು, ನಮ್ಮ ಉದ್ದೇಶ ಘನವಾಗಿದ್ರೆ ಕೊಡೋ ತೊಂದರೆಗಳೆಲ್ಲ ಸೆಕೆಂಡ್ರಿ ಆಗ್ತಾವೆ ಅನ್ನುವಂಥದ್ದು. ಇಲ್ಲಿ ಈಗ ಪಂಚಾಯತ್ ಅವರು ಈಗ ಮಾತಾಡ್ತಾ ಹೇಳಿದ್ರು, ಗೊತ್ತು ಯಾರಿದ್ದಾರೆ ಅಂತ. ಚಿತ್ತಾಣಿಯವ್ರ ಬಗ್ಗೆ ಎಲ್ರಿಗೂ ಅಭಿಮಾನ ಇದೆ. ಚಿತ್ತಾಣಿಯವ್ರ ಬಗ್ಗೆ ಅಭಿಮಾನ ಇದೆ ಇರ್ತಕ್ಕಂಥ ಯಾವ ಯಕ್ಷಗಾನ ಅಭಿಮಾನಿ ನೋಡೋ ಕೂಡ ಇಲ್ಲ. ಪ್ರತಿಯೊಬ್ಬರಿಗೂ ಚಿತ್ತಾಣಿಯವ್ರ ಬಗ್ಗೆ ಒಂದೊಂದು ಅಭಿಪ್ರಾಯ ಇದೆ. ಚಿತ್ತಾಣಿಯವರು ಈ ಹಲೋಕ ತ್ಯಜಿಸಿದ ಮೇಲೆ ಸಿಕ್ಕಿದ ಪ್ರತಿಯೊಬ್ಬರು ಚಿತ್ತಾಣಿಯವ್ರ ಬಗ್ಗೆ ಮಾತಾಡಿದ್ದಾರೆ, ಮಾತಾಡ್ತಾನೆ ಇದ್ದಾರೆ ಇನ್ನು ಕೂಡ. ಆಗಾಗ ಸೇರೋಣ. ಒಂದು ಮಹಾ ಘನ ಪರಂಪರೆಯನ್ನ ಚಿತ್ತಾಣಿ ಉಂಟು ಹಾಕಿದ್ದಾರೆ. ಚಿತ್ತಾಣಿಯವರನ್ನ ಅನುಸರಿಸ್ತಕ್ಕಂಥ ಸಹಸ್ರಾರು ಕಲಾವಿದರು ತಯಾರಾಗಿದ್ದಾರೆ. ಯಕ್ಷಗಾನಕ್ಕೆ ಬಹಳ ದೊಡ್ಡ ಹೆಸರು ಬರ್ತಾ ಇದೆ. ಅತ್ಯಂತ ಸಮೃದ್ಧವಾದಂತಹ ಶ್ರೀಮಂತ ಕಲೆಯನ್ನು ಜಗತ್ತು ಗುರುತಿಸಿದೆ ಯಕ್ಷಗಾನವನ್ನ. ಇಂತಹ ಕಾಲದಲ್ಲಿ ಚಿತ್ತಾಣಿಯವರ ಪರಂಪರೆಯನ್ನ
ಸುಶೀಲಕ್ಕ ಚಿಂತಾಮಣಿ ಅವರು ಕಷ್ಟಪಟ್ಟು ಮಾಡಿ ಬೆಳೆಸಿರ್ತಕ್ಕಂತ ಒಂದು 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 ಪ್ರಕಾರವನ್ನು ಒಂದು ಘರಾಣೆಯ ಪದ್ಧತಿಯನ್ನ ಈ ಸೌಧದಲ್ಲಿ ಉಳಿಸ್ತಕ್ಕಂಥದ್ದು ಕಲಿತಕ್ಕಂಥ ನಡೀರಿ. ಇದು ಅವಾಗ ಅವ್ರು ಹೇಳಿ ಚಿಂತಾಣಿ ಯಾರ ಸತ್ತು ಅಲ್ಲ, ಖಂಡಿತ ಅಲ್ಲ. ಚಿಂತಾಣಿಯವರು ಸಮಾಜದ ಸತ್ತು, ಕಲಾಪ್ರಿಯರ ಸತ್ತು, ಈ ದೇಶದ ಸತ್ತು. ಅವರ ಆಸ್ತಿಯ ವೈಯಕ್ತಿಕ ಆಸ್ತಿ, ಅವರ ಮಕ್ಕಳು ಉತ್ತರಾಧಿಕಾರಿಗಳಾದ್ರೂ ಕೂಡ ಅವರ ಕಲೆ ಅನ್ನುವಂಥದ್ದು ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಉಳಿಸ್ಕೊಡ್ತಕ್ಕಂಥ ನಮ್ಮ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ. ನಾವು ಯಾರು ಯಾವ ಮಾತು ಹೇಳಿದ್ರು ಕೂಡ ಜಲವಳ್ಳಿಯವರು ಹಿರಿಯರು ಮಾತನ್ನು ಹೇಳಿದ್ದಾರೆ, ಆ ಮಾತಿನಂತೆ ನಡೀಬೇಕಾದಂತ ಅಗತ್ಯ ಇದೆ. ಈ ನೆಲದಲ್ಲಿ ಸಾವಿರ ಸಾವಿರ ಜನರಿಗೆ, ಲಕ್ಷ ಲಕ್ಷ ಜನರಿಗೆ ಸಂತೋಷ ಕೊಟ್ಟಿರ್ತಕ್ಕಂತ ಎಲ್ಲ ನೋವನ್ನ ಮರೆತು ರಂಗಸ್ಥಳದಲ್ಲಿ ರಾಜನಾಗಿ ಬಂದಂತ ಚಿತ್ರಾಣಿಯವರ ಹೆಸರಿನಲ್ಲಿ ಯಾರು ಕಣ್ಣೀರು ಹಾಕುವಾಗ. ತಾಲೂಕಾ ಪಂಚಾಯತ್ ಸದಸ್ಯರಾದ ಲೋಕೇಶ್ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ವರಿ ನಾಯ್ಕ್, ಡಾಕ್ಟರ್ ಪ್ರಕಾಶ್ ನಾಯಕ್, ಎಂವಿ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು. ಉಪನ್ಯಾಸಕರಾದ ಕೆವಿ ಹೆಗಡೆಯವರು ಸಂಸ್ಮರಣಾ ನುಡಿಯನ್ನು ವಾಚಿಸಿದರು. ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಎಸ್ಜಿ ಭಟ್ ಸ್ವಾಗತಿಸಿ ವಂದಿಸಿದರು. ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದ ನಂತರ ಯಕ್ಷಗಾನ ಪ್ರದರ್ಶನ ನಡೆಯಿತು. ಭಟ್ಕಳ್ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್ ಮತ್ತು ಭಟ್ಕಳ್ ಪುರಸಭೆ ಹಾಗೂ ಜಾಲಿ ಪಟ್ಟಣ ಪಂಚಾಯತ್ ವತಿಯಿಂದ ಸ್ವಚ್ಛತಾ ಹಿ ಸೇವಾ ಎನ್ನುವ ಕಾರ್ಯಕ್ರಮಕ್ಕೆ ಭಟ್ಕಳ್ ಸಹಾಯಕ ಆಯುಕ್ತರು ಹಸಿರು ನಿಶಾನೆಯನ್ನು ತೋರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಭಟ್ಕಳ್ ತಾಲೂಕಾ ಸಹಾಯಕ ಆಯುಕ್ತರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ತಾಲೂಕಿನಾದ್ಯಂತ ಅಕ್ಟೋಬರ್ 8ರವರೆಗೆ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಪ್ರತಿದಿನ ಬೆಳಿಗ್ಗೆ 6:30ರಿಂದ 9 ಗಂಟೆಯವರೆಗೆ ತಾಲೂಕಿನ ಹಲವು ಕಡೆಗಳಲ್ಲಿ ನಡೆಯಲಿದ್ದು, ಪ್ರತಿಯೊಬ್ಬರೂ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು. ಪ್ರಜ್ಞಾವಂತ ನಾಗರಿಕರಾದ ನಾವುಗಳು ನಮ್ಮ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿಗದಿತ ಸಮಯಕ್ಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸಬೇಕು ಎಂದರು. ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಜೊತೆಗೆ ಸಂಘ ಸಂಸ್ಥೆಯವರು, ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು, ಜನರು, ಜನಸಾಮಾನ್ಯರು, ಪತ್ರಿಕಾ ಮಾಧ್ಯಮದವರು ದಿನಾಲು ಈ ಒಂದು ಕಾರ್ಯಕ್ರಮಕ್ಕೆ ಬೈ 6:30 ಅಂತ ನಾವು ಟೈಮ್ ಕೊಟ್ಟಿದ್ದೀವಿ. 6:30 to 9:00, 8:30 ಅಂತ ಕೊಟ್ಟಿದ್ದೀವಿ. ಇದು ಪ್ರತಿಯೊಂದು ಪ್ರದೇಶಕ್ಕೆ ನಾವು ಈಗಾಗಲೇ ವೇಳಾಪಟ್ಟಿಯನ್ನು ಹಾಕೊಂಡಿದ್ದೀವಿ. ಆ ವೇಳಾಪಟ್ಟಿಯಂತೆ ಈ ಕಾರ್ಯಕ್ರಮ ನಡೀತದೆ. ಸ್ವಚ್ಛತಾ ಕಾರ್ಯಕ್ರಮ ಯಾವುದೇ ಸ್ಟೇಜ್ ಕಾರ್ಯಕ್ರಮ ಇನ್ನು ಮುಂದೆ ಇರೋದಿಲ್ಲ. ಈಗ ನೇರವಾಗಿ 2ನೇ ತಾರೀಕಿಗೆ ಮಾತ್ರ ಒಂದು ಕಾರ್ಯಕ್ರಮ ಈ ತರ ಇರ್ತದೆ, ಮತ್ತೆ ನಮ್ಮ 8ನೇ ತಾರೀಕಿಗೆ ಒಂದಿರ್ತದೆ. ಮತ್ತು ದಿನಾಲು ಅಟೆಂಡೆನ್ಸ್ ಇರ್ತದೆ, ಎಲ್ಲಿ ಯಾವ ಪ್ಲೇಸ್ ಅಂತ ನಾವು ಹಾಕಿ ಕೊಟ್ಟಿದ್ದೀವಿ. ಎಲ್ಲ ನಿಮ್ಮ ನಿಮ್ಮ ಅಧಿಕಾರಿ ತಾಲೂಕಾ ಅಧಿಕಾರಿಗಳಿಗೆ ನಾವು ಕಳಿಸಿದ್ದೀವಿ. ಆ ಪ್ಲೇಸ್ ಅಲ್ಲಿ ನಾವು ಎಲ್ಲ ಸಿಬ್ಬಂದಿ ವರ್ಗದವರದು ಅಧಿಕಾರಿಗಳದ್ದು ಅಟೆಂಡೆನ್ಸ್ ಇರ್ತದೆ. ಆ ಟೈಮ್ಗೆ ಬರೋದು ಮತ್ತೆ ಯಾವ ಟೈಮ್ ವರೆಗೂ ಇರಬೇಕಾಗ್ತದೆ ಆ ಪ್ರದೇಶದಲ್ಲಿ ಇದ್ದು ಸ್ವಚ್ಛತೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಇದರಲ್ಲಿ ಯಾವುದೇ ಒತ್ತಡ ಇರೋದಿಲ್ಲ. ನಮ್ಮ ಕರ್ತವ್ಯ ಅಂತ ನಾವು, ಇದು ಸರ್ಕಾರಿ ಕೆಲಸದ ಕರ್ತವ್ಯದ ಜೊತೆಗೆ ಇದು ಒಂದು ಸರ್ಕಾರದ ನೇರವಾಗಿ ಜನಸಾಮಾನ್ಯರಿಗೆ ನಮಗೆ ಎಲ್ಲರಿಗೂ ಅನುಕೂಲವಾಗುವ ಒಂದು ಮಹತ್ ಕಾರ್ಯ ಇರೋದ್ರಿಂದ ಎಲ್ಲರೂ ಇದನ್ನ ಚಾಚು ತಪ್ಪದೆ ಒಂದು ದೇವರ ಸೇವೆ ಅಂತ ಹೇಳಿ ಪರಿಗಣಿಸಿ ಈ ಸೇವೆಗೆ ಕಂಪಲ್ಸರಿಯಾಗಿ ಎಲ್ಲರೂ ಹಾಜರಾಗಬೇಕಂತ ಕೇಳ್ಕೊತೀನಿ. ಮತ್ತೆ ನಗರದ ಸ್ವಚ್ಛತೆಗೆ ಇಲ್ಲೇನು ನಾವು ಟೈಮ್ ಟೇಬಲ್ ಹಾಕೊಂಡು ಯಾವ ಪ್ರದೇಶಗಳಂತ ಹೇಳಿದೀವಿ, ಆ ಪ್ರದೇಶಗಳಿಗೆ ಇವತ್ತು ಭೇಟಿ ಕೊಟ್ಟವರು ಮತ್ತೆ 8ನೇ ತಾರೀಕು ನಂತರ ಭೇಟಿ ಕೊಟ್ಟವರಿಗೆ ಅದು ಡಿಫ್ರೆನ್ಸ್ ಕಂಡು ಬರಬೇಕು. ಆ ತರ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಇದನ್ನ ಯಶಸ್ವಿಯಾಗಿ ಗೊಳಿಸಬೇಕಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮ. ಪ್ರಥಮ ದಿನದ ಸ್ವಚ್ಛತಾ ಕಾರ್ಯಕ್ರಮದ ಪ್ರಯುಕ್ತ ಸಹಾಯಕ ಆಯುಕ್ತರ ಕಚೇರಿಯಿಂದ ತಾಲೂಕಿನ ಪ್ರವಾಸಿ ಮಂದಿರದವರೆಗೆ ಸ್ವಚ್ಛತೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ತಹಶೀಲ್ದಾರ್ ವಿಎನ್ ಬಾಡ್ಕರ್, ಪುರಸಭಾ ಮುಖ್ಯಾಧಿಕಾರಿ ವೆಂಕಟೇಶ್ ನೌಡ ಹಾಗೂ ಇತರ ಇಲಾಖಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಗೌಡ ಸಾರಸ್ವತ ಸಮಾಜ ಕಲ್ಯಾಣ ಸೇವಾ ಸಮಿತಿಯ ವತಿಯಿಂದ 2018-19ನೇ ಸಾಲಿನ ಮಣಿಪಾಲ್ ಕೊಂಕಣಿ ಆರೋಗ್ಯ ಕಾರ್ಡ್ ವಿತರಣೆ ನಡೆಯಿತು. ಭಟ್ಕಳ್ ಜಿಎಸ್ಬಿ ಸಮಾಜದ ಪ್ರಥಮ ಪ್ರಜೆ ಸಮಾಜದ ಅಧ್ಯಕ್ಷರಾದ ಶ್ರೀ ಹರಿಶ್ಚಂದ್ರ ಕಾಮತ್ರವರಿಗೆ ಪ್ರಥಮ ಕಾರ್ಡನ್ನು ವಿತರಿಸುವುದರ ಮುಖೇನ ಚಾಲನೆ ನೀಡಲಾಯಿತು. ನೋಂದಾಯಿತ 296 ಕುಟುಂಬಗಳ 1,000 ಸದಸ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ರಿಯಾಯಿತಿ ದರದಲ್ಲಿ ವೈದ್ಯಕೀಯ ಸೇವೆಯನ್ನು ಪಡೆಯಬಹುದಾಗಿದೆ. ಇದರ ಸದುಪಯೋಗವನ್ನು
ಸರ್ವರು ಪಡೆದುಕೊಳ್ಳುವಂತೆ ಜಿಎಸ್ಎಸ್ ಅಧ್ಯಕ್ಷರಾದ ಕಿರಣ್ ಶಾನ್ಬಾಗ್ ತಿಳಿಸಿದರು. ಸಮಾಜದ ಪ್ರಮುಖರಾದ ನಾಗೇಶ್ ಪೈ, ಉದಯ್ ಪೈ, ರಾಜೇಶ್ ಕಾಮತ್, ಕಾರ್ಯದರ್ಶಿ ಶ್ರೀನಾಥ್ ಪೈ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಎಲ್ಲವೂ ಇಲ್ಲೇ ನಿಮ್ಮ ಬೃಂದಾವನದಲ್ಲಿ. ಬೃಂದಾವನ ಸೂಪರ್ ಮಾರ್ಕೆಟ್, ಕಾಲೇಜ್ ರೋಡ್, ಪ್ರಭಾತ್ ನಗರ್, ಹೊನ್ನಾವರ್. ಒಂದೇ ಸೂರಿನಡಿ ದಿನಸಿ ಸಾಮಾನುಗಳ, ಗೃಹೋಪಯೋಗಿ ವಸ್ತುಗಳ ಬೃಹತ್ ಭಂಡಾರ. ನಿಮ್ಮ ಕೈಗೆಟುಕುವ ದರದಲ್ಲಿ ಎಲ್ಲಾ ಸಾಮಗ್ರಿಗಳು ಲಭ್ಯವಿದೆ. ಪ್ರಭಾತ್ ನಗರ್, ಹೊನ್ನಾವರ. ಮಾಲಕರು ರವಿ ಶೆಟ್ಟಿ ಕವಲಕ್ಕಿ ಮತ್ತು ರವಿ ನಾಯ್. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರ ಕೈ ಸೇರೋದ್ರಿಂದ ಕಣ್ವ ಮಾರ್ಟ್ನಲ್ಲಿ ನಿಮ್ಮ ಹಣಕ್ಕೆ ನಿಜವಾದ ವ್ಯಾಲ್ಯೂ ಸಿಗುತ್ತೆ. ಗಂಡಸರಿಗೆ ಸ್ಟೈಲ್, ಹೆಂಗಸರಿಗೆ ವೆರೈಟಿ, ಮಕ್ಕಳಿಗೆ ಪ್ಯಾಟ್ರನ್, ಮನೆ ಮಂದಿಗೆಲ್ಲ ಬೇಕಾಗಿರೋ ಸೆಲೆಕ್ಷನ್. ಕಣ್ವ ಮಾರ್ಟ್ನಲ್ಲಿ ಶಾಪಿಂಗ್ ಮಾಡಿದ್ರೆ 100% ಸ್ಯಾಟಿಸ್ಫ್ಯಾಕ್ಷನ್. ಶರ್ಟ್ಸ್, ಟ್ರೌಸರ್ಸ್, ಜೀನ್ಸ್, ಕ್ಯಾಶುವಲ್ಸ್, ಸಾರೀಸ್, ಕಿಡ್ಸ್ ವೇರ್, ಅಕ್ಸೆಸರೀಸ್, ಫ್ಯಾಷನ್ ನ ಹೊಸ ಲೋಕನೇ ನಿಮ್ಮ ಮುಂದೆ ಅನಾವರಣ ಆಗ್ತಿದೆ. ನಾನ್ ಯಾವಾಗ್ಲೂ ಪ್ರಿಫರ್ ಮಾಡೋದು ಕಣ್ವ ಮಾರ್ಟ್ನೆ. ಕ್ವಾಲಿಟಿ 100% ಗ್ಯಾರಂಟಿ, ರೇಟ್ 100% ವ್ಯಾಲ್ಯೂ ಫಾರ್ ದ ಮನಿ, ಸರ್ವಿಸ್ 100% ಸೂಪರ್ಬ್. ಜೊತೆಗೆ ವರ್ಷ ಇಡೀ ಪ್ರತಿ ಪರ್ಚೇಸ್ ಮೇಲೂ ಒಂದಲ್ಲ ಒಂದು ಬೊಂಬಾಟ್ ಆಫರ್ ಕೂಡ ಇರುತ್ತೆ. ಇದೀಗ ಹೊನ್ನಾವರದಲ್ಲಿ ಪ್ರಪ್ರಥಮ ಬಾರಿಗೆ ಶುಭಾರಂಭಗೊಂಡಿದೆ ಕಣ್ವ ಮಾರ್ಟ್ ಶೋರೂಮ್. ಎಸ್ಎಸ್ ಫ್ಯಾಷನ್, ಶ್ರೀ ಜ್ಞಾನೇಶ್ವರಿ ಕಾಂಪ್ಲೆಕ್ಸ್, ಬ್ಯಾಂಕ್ ರಸ್ತೆ, ಹೊನ್ನಾವರ್. ನವೆಂಬರ್ 1 ಕುಮಟಾದಲ್ಲಿ ಮನರಂಜಿಸಲಿದೆ ಕುಮಟಾ ವೈಭವ. 3 ವರ್ಷದ ವಿಶೇಷ ಕಾರ್ಯಕ್ರಮಗಳ ಕುರಿತು ತಾಂಡವ ಕಲಾನಿಕೇತನದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಬೆಂಗಳೂರಿನ ತಾಂಡವ ನಿಕೇತನ ಮತ್ತು ಕುಮಟಾ ವೈಭವ ಸಮಿತಿಯ ಸಹಕಾರದಲ್ಲಿ ನವೆಂಬರ್ 21-25 ಮಣಕಿ ಮೈದಾನದಲ್ಲಿ ಅದ್ದೂರಿಯಾಗಿ ಕುಮಟಾ ವೈಭವ ನಡೆಯಲಿದೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕುಮಟಾ ವೈಭವವು ವಿಭಿನ್ನ ಕಾರ್ಯಕ್ರಮದ ಮೂಲಕ ತನ್ನದೇ ಆದ ಹಿರಿಮೆಯನ್ನು ಹೊಂದಿದ್ದು ಈ ಬಾರಿ ಆಕಾಶವಾಣಿ ಮತ್ತು ದೂರದರ್ಶನದ ಸಹಯೋಗದಲ್ಲಿ ಮಧುರ ಮಧುರ ಮಂಜುಳಗಾನ ಸ್ಥಳೀಯ ಕಲಾವಿದರಿಗೆ ಜಿಲ್ಲೆಯ ವಿಭಿನ್ನ ಸಂಸ್ಕೃತಿಯನ್ನು ಬಿಂಬಿಸುವ ಕಲಾ ಪ್ರಕಾರವನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗುವುದು. ಈ ಬಾರಿ 3 ಫಿಲ್ಮಿ ಫೆಸ್ಟಿವಲ್ ನಡೆಸಲು ಉದ್ದೇಶಿಸಲಾಗಿದ್ದು ಇದು ವಿಶೇಷ ಆಕರ್ಷಣೆಯಾಗಲಿದೆ ಎಂದರು. ಈ ವರ್ಷದ ಕಾರ್ಯಕ್ರಮ ನಮ್ಮ 3 ವರ್ಷದ ಕಾರ್ಯಕ್ರಮ ಆಗುತ್ತೆ. ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ತನ್ನ ವೈಶಿಷ್ಟ್ಯತೆ ಮತ್ತು ಅದರ ಜವಾಬ್ದಾರಿಯನ್ನು ಅರಿತು ಜನಕ್ಕೆ ಬರೀ ಸಾಂಸ್ಕೃತಿಕವಾಗಿ ಈ ಉತ್ಸವ ಶ್ರೀಮಂತವಾಗಿರದೆ ಜನರ ಜೀವನಾಡಿ ಜೊತೆ ಕರೆದು ಹೋಗುವಂಥ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ನಾವು ಇದರ ಜೊತೆ ಸೇರಿಸುವಂತಹ ಬಂದಿದ್ದೀವಿ. ಹೋದ ವರ್ಷ ನಿಮಗೆ ಗೊತ್ತಿದ್ದ ಹಾಗೆ ಬ್ಲಡ್ ಕ್ಯಾಂಪ್, ಐ ಕ್ಯಾಂಪ್ ಈ ಥರದ್ದನ್ನು ನಾವು ಇಟ್ಕೊಂಡಿದ್ದೀವಿ. ಈ ವರ್ಷ ಕೂಡ ಈ ಉತ್ಸವದಲ್ಲಿ ಹೊಸ ಹೊಸ ಆಯಾಮಗಳನ್ನು ನಿಮಗೆ ಪರಿಚಯಿಸುವಂತಹ ಹಾಗೂ ಈ ಜನರಲ್ಲಿ ಇದು ನಮ್ಮ ಊರ ಹಬ್ಬ ಅನ್ನುವ ವಾತಾವರಣ ಮೂಡಿಸುವಂತಹ ಕಾರ್ಯಕ್ರಮವನ್ನು ರೂಪಿಸುವ ವಿಷಯಂತ ತಾಂಡವ ಕಲಾನಿಕೇತನ ಸಂಸ್ಥೆ ಇರಬಹುದು ಹಾಗೂ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಕೂಡ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಈಗಾಗಲೇ ಕಾರ್ಯಕ್ರಮವನ್ನು ನವೆಂಬರ್ 21-25 5 ಕಾಲ ನಾವು ಕುಂಟ ವೈಭವ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ನಿಟ್ಟಿನಲ್ಲಿ ಮೊದಲ ಬಾರಿ ನಿಮಗೆಲ್ಲ ನಾನು ಕರೆದು ಇಲ್ಲಿಯ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಮಧುರ ಮಧುರವಿ ಮಂಜುಳ ಗಾನ ಕಾರ್ಯಕ್ರಮ ಅಂದರೆ ಸ್ಥಳೀಯ ಕಲಾವಿದರಿಗೆ ವೇದಿಕೆಯನ್ನು ದೊರಕಿಸಿಕೊಡುವಂತಹ ಉದ್ದೇಶದಿಂದ
ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮವನ್ನು ಆಕಾಶವಾಣಿ ಕಾರವಾರ, ದೂರದರ್ಶನ ಕಲಾಕೇಂದ್ರ ಮತ್ತು ತಾಂಡವ ಕಲಾಕೇಂದ್ರ ಹಾಗೂ ಉತ್ಸವ ಸಂಯೋಜನೆಯಲ್ಲಿ ಈ ಕಾರ್ಯಕ್ರಮ ಆಗುತ್ತೆ. ಜೊತೆಗೆ 5 ದಿನಗಳಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಿರು ಫೆಸ್ಟಿವಲ್ ಅನ್ನು ಕೂಡ ಇಲ್ಲಿ ಇಟ್ಕೊಳ್ಳುವಂತಹ ಒಂದು ಆಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೀವಿ. ಅದಕ್ಕಿಂತ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ಕೊಡ್ತೇನೆ. ಬಟ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡುತ್ತಿರ್ತೀವಿ ಅಂತ ಒಂದು ತೀರ್ಮಾನಕ್ಕೆ ಬಂದಾಗಿದೆ. 3 ದಿನಗಳ ಕಾಲ ಅಂದರೆ 21-25 3 ದಿನಗಳ ಕಾಲ ನಾವು ಫಿಲ್ಮ್ ಫೆಸ್ಟಿವಲನ್ನು ಅದೇ ಗ್ರೌಂಡಲ್ಲಿ ಸಪ್ರೇಟ್ ಒಂದು ಸ್ಟೇಜನ್ನು ಹಾಕಿ ಒಂದು ಟೆಂಟ್ ಹೌಸ್ ಥರ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಅಂದರೆ ಸಾಮಾಜಿಕ ಕಳಕಳಿ ಇರುವಂತಹ ಚಿತ್ರಗಳನ್ನು ಪರಿಚಯಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಯೋಜನೆ. ಜೊತೆಗೆ ಮೇಳಗಳು, ಹೋದ ವರ್ಷ ಇದು ಕ್ರಾಫ್ಟ್ ಮೇಳ, ಫುಡ್ ಮೇಳ ಮತ್ತು ಅಮೂಸ್ಮೆಂಟ್ ಪಾರ್ಕ್ಗಳು ಈ ಥರದ್ದೆಲ್ಲವನ್ನು ಹಾಕಿದ್ದೀವಿ. ಬಟ್ ಅದರ ಜೊತೆಗೆ ಬ್ಲಡ್ ಕ್ಯಾಂಪ್, ಐ ಕ್ಯಾಂಪ್, ಪರಿಸರ ರಕ್ಷಣೆ ಮತ್ತು ಕಾನೂನಿನ ಸಲಹೆ, ಜೊತೆಗೆ ಎಜುಕೇಷನ್ ಕ್ಯಾಂಪ್ ಈ ಥರದಲ್ಲಿ ಕೂಡ ಹೋದ ವರ್ಷನೂ ಮಾಡಿದ್ವಿ, ಈ ವರ್ಷ ನಾವು ಮಾಡಬೇಕಾದ. ಆಮೇಲೆ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಕುಮಟಾದ ವೈಶಿಷ್ಟ್ಯತೆಯನ್ನು ಸಾರುವಂತಹ ಮಾಡೆಲನ್ನು ಡೆವಲಪ್ಮೆಂಟ್ ಮಾಡಿ ಅದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡುವ ಒಂದು ಯೋಜನೆ ಹಾಕಿಕೊಂಡಿದ್ದೀವಿ. ಆಮೇಲೆ ಈ ಉತ್ಸವದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಮುಂದಿನ ಪ್ರಸ್ಬಿಟ್ಟು ನಾನು ನಿಮಗೆ ಹೇಳಿಕೆ ಇಷ್ಟಪಡ್ತೇನೆ. ಕುಮಟಾ ವೈಭವ ಸಮಿತಿಯ ಗೌರವಾಧ್ಯಕ್ಷ ನಾಗರಾಜ್ ನಾಯಕ್ ಮತ್ತು ಸಮಿತಿಯ ಸಮ್ಮೇಳನಾಧ್ಯಕ್ಷ ಎಂಜಿ ಭಟ್ ಮಾತನಾಡಿ, 5 ದಿನಗಳ ಕಾಲ ನಡೆಯಲಿರುವ ಕುಮಟಾ ವೈಭವದಲ್ಲಿ ಕಳೆದ 2 ವರ್ಷದಂತೆ ಈ ಬಾರಿಯೂ ಅದ್ಧೂರಿಯಾಗಿ ನಡೆಯುವ ಉತ್ಸವ ಸಾಂಸ್ಕೃತಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮದ ರಸದೌತಣವನ್ನು ಇಲ್ಲಿ ಈ ಬಾರಿ ಮತ್ತೊಮ್ಮೆ ನಿರೀಕ್ಷಿಸಬಹುದು. ವಿವಿಧ ಸ್ಟಾಲ್ಗಳು, ಅಮ್ಯೂಸ್ಮೆಂಟ್ ಪಾರ್ಕ್, ಕಣ್ಣಿನ ಕ್ಯಾಂಪ್ಗಳು ನಡೆಯಲಿದೆ. ವಿದ್ಯಾರ್ಥಿಗಳು ವಿವಿಧ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಬಹುಮಾನ ಕೂಡ ಪಡೆಯಬಹುದು ಎಂದರು. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ನರಸಿಂಹ ಭಟ್, ಗಣೇಶ್ ನಾಯ್ಕ್, ಮಂಜುನಾಥ್ ಜೈನ್, ಮಹೇಶ್ ನಾಯ್ಕ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಭಟ್ಕಳ್ ತಾಲೂಕಿನಲ್ಲಿ ನಾಡದೋಣಿಗಳಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರದಿಂದ ನೀಡಲ್ಪಡುವ ಸೀಮೆ ಎಣ್ಣೆಯನ್ನು ನೀಡುವಲ್ಲಿ ವಿಫಲರಾದ ಹಿನ್ನೆಲೆಯಲ್ಲಿ ನಾಡದೋಣಿ ಹಾಗೂ ಸಾಂಪ್ರದಾಯಿಕ ಮೀನುಗಾರರ ಸಂಘದ ವತಿಯಿಂದ ತಾಲೂಕಿನ ಮೀನುಗಾರಿಕಾ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಭಟ್ಕಳ್ ತಾಲೂಕಾ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ತಾಲೂಕಿನಲ್ಲಿ ಸುಮಾರು 1000 ಮೀನುಗಾರರು ಕಾರ್ಯನಿರ್ವಹಿಸುತ್ತಿದ್ದು ಸಾಂಪ್ರದಾಯಿಕ ಮೀನುಗಾರಿಕೆಯಲ್ಲೇ ಜೀವನ ನಡೆಸುತ್ತಿದ್ದು ಸರ್ಕಾರದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನೀಡಬೇಕಾಗಿರುವ ಸೀಮೆ ಎಣ್ಣೆಯನ್ನು ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ನಾಡದೋಣಿಗಳಿಗೆ ಸಬ್ಸಿಡಿ ಸೀಮೆ ಎಣ್ಣೆಯನ್ನು ಮೊದಲಿನಂತೆ ನೀಡಬೇಕು ಎಂದು ತಾಲೂಕಾ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಾಡದೋಣಿ ಮೀನುಗಾರ ಸಂಘದ ಕಾರ್ಯದರ್ಶಿ ಸೋಮನಾಥ್ ಮೊಗೇರ್ ಮಾತನಾಡಿ, ಭಟ್ಕಳ್ ತಾಲೂಕಾ ಸಮಸ್ತ ಮೀನುಗಾರರು ಇಂದು ಭಟ್ಕಳ್ ತಾಲೂಕಾ ಮೀನುಗಾರಿಕಾ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನು ಮಾಡಲು ಮುಂದಾಗಿದ್ದೇವೆ. ಕಾರಣ, ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀಡಬೇಕಾಗಿದ್ದ ಸೀಮೆ ಎಣ್ಣೆಯನ್ನು ನಮಗೆ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ನಮಗೆ ಸೀಮೆ ಎಣ್ಣೆಯನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಹಿಂದಿನ ದಿನಗಳಲ್ಲೂ ಹಾಗೆ ಸರ್ಕಾರದಿಂದ ಸೀಮೆ ಎಣ್ಣೆಯನ್ನ ಕೊಡುವುದರಲ್ಲಿ ವಂಚಿತ ಆಗ್ತಾ ಇದೆ. ಕಳೆದ ವರ್ಷನೂ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೀಮೆ ಎಣ್ಣೆ ಕೊಡಲಿಲ್ಲ, ಹಾಗೆ ಲಾಸ್ಟ್ ತಿಂಗಳಲ್ಲಿ 2-3 ತಿಂಗಳಿಂದ ಸೀಮೆ ಎಣ್ಣೆನ ಕೊರತೆ ಮಾಡ್ತಾ ಇದ್ದಾರೆ. ಸರಿಯಾಗಿ ನಮಗೆ ಸೆಪ್ಟೆಂಬರ್ ಇಂದ ಮೇ ತನಕ ಏನು ಸೀಮೆ ಎಣ್ಣೆ ಸರ್ಕಾರದಿಂದ ಸಿಗಬೇಕಾಗಿತ್ತು ಆ ಸೀಮೆ ಎಣ್ಣೆನ ನಮಗೆ ಸರ್ಕಾರದಿಂದ ಸಿಕ್ಕಿದ್ರು. ಅಧಿಕಾರಿಗಳು ಸರಿಯಾಗಿ ಕಾರ್ಯ ನಿರ್ವಹಿಸದೆ ನಮಗೆ ಬಡ ಮೀನುಗಾರರಿಗೆ ಸೀಮೆ ಎಣ್ಣೆ ಕೊರತೆ ಮಾಡಿ ಏನು ಕಸಬು ಮಾಡಲು ಅಥವಾ ದಂಧೆ ಮಾಡಲು ಬಹಳ ಸಂಕಷ್ಟ ಆಗಿದೆ. ಇದೇ ರೀತಿಯಾಗಿ ಮೀನುಗಾರರಿಗೆ ಸೀಮೆ ಎಣ್ಣೆಯನ್ನು ನೀಡದೇ ಇದ್ರೆ ಎಲ್ಲ ಮೀನುಗಾರರು ಸಮಸ್ತ ಕುಟುಂಬಗಳು ಬೀದಿಗೆ ಬರುವಂತ ಒಂದು ಬೇಸರವಾದ ಸಂಗತಿ ಆಗಿದೆ. ಹಾಗಾಗಿ ಇಡೀ ನಮ್ಮ ಮೀನುಗಾರರಿಗೆ ಸರಿಯಾದ ಸೀಮೆ ಎಣ್ಣೆಯನ್ನು ಪೂರೈಕೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮೀನು ಭಟ್ಕಳ ತಾಲೂಕಿನಾದ್ಯಂತ ಎಲ್ಲ ಮೀನುಗಾರರು ಇವತ್ತು ಮೀನುಗಾರಿಕಾ ಇಲಾಖೆಯಲ್ಲಿ ಒಂದು ಧರಣಿಯನ್ನ ಮಾಡಬೇಕಂತೇಳಿ ನಾವು ಎಲ್ಲ ತಾಲೂಕಿನ ಎಲ್ಲ ಸಮಸ್ತ ಮೀನುಗಾರರು ಒಟ್ಟಾಗಿದ್ದೇವೆ.
ಯಾಕೆ ಅಂತ ಹೇಳಿದ್ರೆ ನಮಗೆ ಸರ್ಕಾರದಿಂದ ಏನು ಸೀಮೆಎಣ್ಣೆ ಸಿಗ್ತದೆ ಇದು ಸೆಪ್ಟೆಂಬರ್ ತಿಂಗಳಿಂದ, ಆ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಸೀಮೆಎಣ್ಣೆ ಸರ್ಕಾರದಿಂದ ಕೊಡಬೇಕು, ಅಧಿಕಾರಿಗಳು ಸೀಮೆಎಣ್ಣೆ ಕೊಡುವುದರಲ್ಲಿ ಬಹಳ ವಿಫಲರಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಅಧಿಕಾರಿಗಳು ಸರಿಯಾಗಿ ತಮ್ಮ ಇಲಾಖೆಯಲ್ಲಿ ಸರಿಯಾಗಿ ಕೆಲಸ ಮಾಡಿಸ್ತಾ ಇಲ್ಲ. ಹಾಗಾಗಿ ನಾವು ಎಲ್ಲ ಮೀನುಗಾರರಿಗೆ ಜೀವನ ನಡೆಸಲು ಬಹಳ ತುಂಬ ಕಷ್ಟವಾಗಿದೆ. ಅದಕ್ಕಾಗಿ ಸರ್ಕಾರ ಇದನ್ನು ತಿಳುವಳಿಕೆ ಪಡೆದುಕೊಂಡು ಗಂಭೀರವಾಗಿ ಪರಿಗಣನೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಏನು ಸರ್ಕಾರದಿಂದ ಏನು ಅಧಿಕ ಇದರ ಇಲಾಖೆಯಿಂದ ಏನು ಕೆಲಸ ಆಗ್ತಾ ಇಲ್ಲ ಅದರ ಬಗ್ಗೆ ಸರಿಯಾದ ಸಂಪೂರ್ಣವಾದ ಕೆಲಸವನ್ನು ಮೀನುಗಾರರಿಗೆ ನಿಜವಾಗಿ ಏನು ಸೌಲಭ್ಯವನ್ನು ದೊರಕಿಸಿಕೊಡಬೇಕು. ನಾಡದೋಣಿಗಳಿಗೆ ಮೀನುಗಾರರು ಬಹಳ ತುಂಬ ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ಸರಿಯಾಗಿ ಸೀಮೆಎಣ್ಣೆಯನ್ನು ಪೂರೈಕೆ ಮಾಡಿಕೊಡಬೇಕಾಗಿ ನಮ್ಮಲ್ಲಿ ಈ ಮಾಧ್ಯಮದ ಮೂಲಕ ಹಾಗೂ ಈ ಅಧಿಕಾರಿಗಳ ಏನು ಒಂದು ಮನವಿ ಕೊಡುವುದರ ಮುಖಾಂತರ ನಾವು ಈ ಒಂದು ಬಂದನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಸಂಘದ ಸೋಮಯ್ಯ ಮೊಗೇರ್ ಮಾತನಾಡಿದರು. ನಾಡದೋಣಿ ಸಂಘದ ಉತ್ತರ ಕನ್ನಡದ ಭಟ್ಕಳ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮಗೆ ಸೀಮೆಎಣ್ಣೆ ಸತತ ಕಾಲದ ಹಿಂದಿನ ವರ್ಷದಿಂದಲೂ ಸತತ ಬರ್ತಾ ಇತ್ತು. ಈಗ ಒಂದೆರಡು ವರ್ಷದಲ್ಲಿ ನಮಗೆ ತಾರತಮ್ಯ ಆಗಿದೆ. ಇದನ್ನು ನಮಗೆ ಬಹಳ ಅನ್ಯಾಯವಾಗಿದೆ. ಇದು ಹೀಗಾದರೆ ನಮ್ಮ ಬಡ ಜೀವನಕ್ಕೆ ಬಹಳ ತೊಂದರೆ ಆಗ್ತದೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲೂ ಸಾವಿರಾರು ಕುಟುಂಬಗಳಿದೆ. 50-60-70 ಕುಟುಂಬಗಳು ಮೀನುಗಾರಿಕೆಯಲ್ಲಿ ನಾಡದೋಣಿಯನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ನಮಗೆ ಸೀಮೆಎಣ್ಣೆ ಸಿಕ್ಕಿದರೆ ಮಾತ್ರ ನಾವು ಮೀನುಗಾರಿಕೆಗೆ ಹೋಗ್ಬೋದು, ಇಲ್ಲಾದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಮತ್ತು ನಮ್ಮ ಮೀನುಗಾರಿಕೆ ಬಿಟ್ಟು ಕೃಷಿ ಇದ್ದರು, ಬೇರೆ ಬೇರೆ ಒಂದು ವ್ಯಾಪಾರ ಮಾಡಿಕೊಂಡು ಸಣ್ಣ ಪುಟ್ಟ ಬೀದಿ ರಸ್ತೆಯಲ್ಲಿದ್ದರು, ಅವರಿಗೆ ಸರ್ಕಾರ ಅವರು ಮನವರಿಕೆ ಮಾಡಿಕೊಡ್ತದೆ. ನಮ್ಮ ಕಷ್ಟ ಭಾಳ ಕಷ್ಟ ಉಂಟು. ನಾವು ಸಮುದ್ರದಲ್ಲಿ ನೀರಿನ ಅಲೆಯಲ್ಲಿ ಇದೆಲ್ಲ ಲೆಕ್ಕಿಸದೆ ನಾವು ಜೀವನ ಮಾಡಿ ಪ್ರಯತ್ನ ಮಾಡ್ಕೊಂಡು ಬರ್ತಿದ್ದೇವೆ. ನಮಗೆ ಸತತವಾಗಿ ಸೀಮೆಎಣ್ಣೆಯನ್ನು ಕೊಡಬೇಕು ಅಂತ ನಾವೆಲ್ಲರೂ ಕೂಡ ಆಗ್ರಹಿಸಿದ್ದೇವೆ. ಸ್ವಲ್ಪ ಬಂದನ್ನು ನಮ್ಮ ಇಲಾಖೆ ಮೀನುಗಾರಿಕೆ ಇಲಾಖೆಯ ಬಂದನ್ನು ಆಚರಿಸಲಿದ್ದೇವೆ. ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮನವಿಯನ್ನು ಸ್ವೀಕರಿಸಿ ತಾಲೂಕಾ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರು ಮಾತನಾಡಿ, ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರಿಗೆ ಆಹಾರ ಪೂರೈಕೆ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆಯನ್ನು ಪೂರೈಸಲಾಗುತ್ತಿತ್ತು. ಆದರೆ ಈ ವರ್ಷ ಪೂರೈಕೆಯಾಗಿಲ್ಲ. ಪ್ರತಿ ವರ್ಷ ನಾವು ಜಂಟಿ ತಪಾಸಣೆಯನ್ನು ನಡೆಸಿ ಸೀಮೆ ಎಣ್ಣೆಯನ್ನು ಪೂರೈಸಲಾಗುತ್ತಿತ್ತು. ಆದರೆ ಈ ವರ್ಷ ಇಲ್ಲಿಯವರೆಗೆ ನಮಗೆ ಜಂಟಿ ತಪಾಸಣೆ ನಡೆಸಲು ಆದೇಶ ಬಂದಿರುವುದಿಲ್ಲ. ಆದ್ದರಿಂದ ತಪಾಸಣೆ ವಿಳಂಬವಾಗಿದೆ. ಈ ಬಗ್ಗೆ ಮೇಲಧಿಕಾರಿಗಳಿಗೆ ತಿಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು. ಸರ್ಕಾರದ ಆಹಾರ ಪೂರೈಕೆ ಇಲಾಖೆಯಿಂದ ನಾಡದೋಣಿ ಸೀಮೆಎಣ್ಣೆಯನ್ನು ಕೊಡುವಂಥ ಸಬ್ಸಿಡಿ ದರದಲ್ಲಿ ಕೊಡುವಂಥ ಯೋಜನೆ ಇದೆ. ಆದರೆ ಪ್ರತಿ ವರ್ಷ ಇದು ಇಷ್ಟರಲ್ಲಿ ನಾವು ಜಂಟಿ ತಪಾಸಣೆಯನ್ನು ಮಾಡಿ ವರದಿಯನ್ನು ತಹಸೀಲ್ದಾರವರಿಗೆ ಕಳಿಸ್ತಾ ಇದ್ವಿ ಯುಕ್ತ ಅರ್ಜಿಗಳ ಮೂಲಕ. ಆದರೆ ಇದುವರೆಗೂ ನಮಗೆ ಜಂಟಿ ತಪಾಸಣೆ ಮಾಡಲಿಕ್ಕೆ ಇನ್ನೂ ಆದೇಶ ಬಂದಿಲ್ಲ. ಸೊ ಹಾಗಾಗಿ ತಪಾಸಣೆ ವಿಳಂಬ ಆಗಿದೆ. ನಾನು ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ. ಆದಷ್ಟು ಬೇಗ ಜಂಟಿ ತಪಾಸಣೆ ನಡೆಸಿ ಮೀನುಗಾರರಿಗೆ ಸೀಮೆಎಣ್ಣೆ ಸಿಗುವಂತಹ ಸೌಲಭ್ಯಗಳನ್ನು ಸಿಗುವಂತಹ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್, ಮುರುಡೇಶ್ವರ ವಲಯ ಅಧ್ಯಕ್ಷರಾದ ಕೃಷ್ಣ ಹರಿಕಾಂತ್, ಸದಸ್ಯರುಗಳಾದ ಮಾದೇವ್ ಮೊಗೇರ್, ವೆಂಕಟೇಶ್ ಹೆರ್ತಾರ್, ಪರಮೇಶ್ವರ್ ಮೊಗೇರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಉಲ್ಲಾಸ್ ಶಾನ್ಬಾಗ್, ಶಿರಾಲಿ. ವನವಾಸಿ ಕಲ್ಯಾಣ ಸಂಸ್ಥೆಯಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಕುಮಟಾದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು. ವನವಾಸಿ ಕಲ್ಯಾಣ ಇವರ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಯು ಕುಮಟಾದ ಕೊಂಕಣ ಎಜುಕೇಷನ್ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆಯಿತು. ಕ್ರೀಡಾ ಜ್ಯೋತಿಯನ್ನು ಇಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಇಲ್ಲಿಯ ನೈಸರ್ಗಿಕ ಅಸಮತೋಲನದಲ್ಲಿಯೂ ಕ್ರೀಡಾಪಟುಗಳು ಧೃತಿಗೆಡದೆ ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ವನವಾಸಿಗಳ ಸೇವೆಯಲ್ಲಿ ತೊಡಗಿಕೊಂಡಿರುವ ವನವಾಸಿ ಕಲ್ಯಾಣದ ಸೇವಾ ಕಾರ್ಯಗಳು ಶ್ಲಾಘನೀಯವಾದುದು. ಸುಪ್ತ ಪ್ರತಿಭೆಗಳನ್ನು ಹೊರಹೊಮ್ಮಲು ಇಂದು ನಡೆಸುತ್ತಿರುವ ಕ್ರೀಡಾಕೂಟ ವೇದಿಕೆಯಾಗಲಿದೆ. ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಜಿಲ್ಲೆಗೆ ಕೀರ್ತಿ ತರುವಂತಾಗಲಿ ಎಂದರು. ನಾವೆಲ್ಲರೂ ತಂಪಿನಲ್ಲಿ ಕೂತ್ಕೊಂಡಿದ್ದೇವೆ ಅತಿಥಿಗಳು, ಆದರೆ ಕ್ರೀಡಾಪಟುಗಳು ಬಿಸಿಲಲ್ಲಿ ಕೂತಿದ್ದಾರೆ.
ಇದು ನಾವು ಎಲ್ಲ ಕಡೆ ಹೋದಲ್ಲೆಲ್ಲ ಮಾತನಾಡುವಂತ ಭಾಷಣ ಮಾಡುವಂತ ಒಂದು ಶೈಲಿ ಇದು. ನೀವು ಬಿಸಿಲಲ್ಲಿದ್ರೆ ನಾವು ತಂಪಿನಲ್ಲಿ ಕೂತಿದ್ದೇವೆ ಅನ್ನುವಂಥದ್ದು. ಇದಕ್ಕೆ ಪರಿಹಾರ ಇಲ್ಲ. ಇದಕ್ಕೆ ಇದು ನಿರಂತರ, ಇದು ನಿರಂತರವಾಗಿ ನಡೆಯುವಂತದ್ದೇ. ಒಂದ್ ಕಡೆ ಕ್ರೀಡಾಕೂಟ, ನಮ್ಮ ಶಾಲೆದೆಲ್ಲ ಕ್ರೀಡಾಕೂಟ ಮಳೆಗಾಲದಲ್ಲಿ ಆಗ್ತದೆ. ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ಬಿಸಿಲು. ಅಂತ ಒಂದು ಸಂದರ್ಭದಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಧೃತಿಗೆಡದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನ ಗಳಿಸುವುದರ ಜೊತೆಗೆ ನಮ್ಮ ತಾಲೂಕಿಗೆ ಕೀರ್ತಿಯನ್ನ ತಂದದನ್ನ ನಾನು ಕಂಡಿದ್ದೇನೆ. ಇವತ್ತು ಇಲ್ಲಿ ವನವಾಸಿಗಳ ಬಗ್ಗೆನೇ ವಿಶೇಷವಾದಂತಹ ಕ್ರೀಡಾಕೂಟವನ್ನ ಏರ್ಪಡಿಸಿದ್ದಾರೆ. ನಾನು ಹಿಂದಿನ ಅವಧಿಯಲ್ಲಿ 2008 ಶಾಸಕನಿದ್ದಂತ ಸಂದರ್ಭದಲ್ಲಿ ನಮ್ಮ ಬಿ ಎಸ್ ಗೌಡರು ನೆನಪು ಮಾಡಿಕೊಟ್ರು, ವನವಾಸಿ ವಸತಿ ಗೃಹಕ್ಕೆ ಅಲ್ಲ ಕಾರ್ಯಾಲಯಕ್ಕೆ 2 ಲಕ್ಷ ರೂಪಾಯಿಯನ್ನ ನಮ್ಮ ಮಲೆನಾಡು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಆ ಸಂದರ್ಭದಲ್ಲಿ ಹಣವನ್ನ ನೀಡಿದ್ರಿಂದ ಒಂದು ರೂಮ್ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನ. ಅದರ ಜೊತೆಗೆ ಮುಖ್ಯವಾಗಿ ಈ ಒಂದು ವನವಾಸಿ ಕಲ್ಯಾಣ ಮಾಡೋದಕ್ಕೋಸ್ಕರವಾಗಿ ಕುಮಟಾದಲ್ಲಿ ಒಂದು ಶಾಖೆಯನ್ನ ಕಟ್ಟಿ ಅದನ್ನ ಬೆಳೆಸ್ತಾ ಇದ್ದಾರೆ. ಯಾರು ಇದರ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ನಾವು ತಿಳ್ಕೊಳ್ಬೇಕಾಗ್ತದೆ. ಮುಖ್ಯವಾಗಿ ನಮ್ಮ ಗಣೇಶ್ ಸಿಂಗನಕುಳಿ ಅವರು ಮತ್ತು ಶ್ರೀಧರ್ ಸಾಲೆಹಕ್ಕಲ್ ರವರು, ಆಮೇಲೆ ನಮ್ಮ ಚಂದ್ರಶೇಖರ್ ನಾಯ್ಕಲ್ಲ, ನಮ್ಮ ಗಿರಿಗೌಡರು, ಬಿ ಎಸ್ ಗೌಡರು, ಇವರೆಲ್ಲ ಹೆಚ್ಚು ಆಸಕ್ತಿಯನ್ನ ವಹಿಸಿಕೊಂಡು ನಾಮಕವಾಸ್ತೆ ಮಾಡುವಂತವರು ಅಥವಾ ಹುದ್ದೆಯನ್ನ ಅಂದ್ರೆ ಪದಾಧಿಕಾರಿ ಆಗುವಂತದ್ದು ಇಂಥ ಒಂದು ಸಂಸ್ಥೆಯಲ್ಲಿ ನಮಗೊಂದು ಅಧಿಕಾರವನ್ನ ಕೊಡ್ರಿ ಅನ್ನುವಂಥವ್ರು ಬಹಳಷ್ಟು ಜನ ಇರ್ತಾರೆ. ಆದ್ರೆ ಅವರಿಂದ ಏನು ಪ್ರಯೋಜನ ಆಗೋದಿಲ್ಲ. ಆದ್ರೆ ನಮ್ಮ ಶ್ರೀಧರ್ ಸಾಲೆಕಲ್ ಅಂತವರು, ಗಣೇಶ ಸಿಂಗನಕುಳಿ ಅಂತವರು ಇದ್ರ ಬಗ್ಗೆ ವಿಶೇಷವಾದಂತ ಆಸಕ್ತಿಯನ್ನ ಇಟ್ಕೊಂಡು, ಯಾಕೆಂದ್ರೆ ಸರ್ಕಾರದ ಯಾವುದೇ ಅನುದಾನ ಇಲ್ಲ ಇವತ್ತು ಆ ಒಂದು ಸಂಸ್ಥೆ ಕುಮಟಾದಲ್ಲಿ ನಡೀಬೇಕಾದ್ರೆ ಅಲ್ಲಿ 10-12 ವನವಾಸಿಗಳಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ. ವೇದಿಕೆಯಲ್ಲಿ ಉದ್ಯಮಿ ವೆಂಕಟೇಶ್ ನಾಯ್ಕ್, ಬಿ ಎಸ್ ಗೌಡ, ಚಂದ್ರಶೇಖರ್ ನಾಯ್ಕ್, ದಯಾನಂದ್ ಶೇಟ್, ಯೋಗೇಶ್ ಪಟಕಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಗೋಳಗುಮ್ಮಟ ಮೇಲಿಂದ ಆಯ ತಪ್ಪಿ ಬಿದ್ದು ಯುವಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದ ದಾರುಣ ಪ್ರಕರಣ ವರದಿಯಾಗಿದೆ. ಮಹಾರಾಷ್ಟ್ರ ಸೊಲ್ಲಾಪುರ ಮೂಲದ ಸೋಮನಾಥ್ ಮೃತಪಟ್ಟಿದ್ದು ವಿಜಯಪುರ ನಗರದ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡಿದ್ದು ಸಾಯಂಕಾಲ 5:45 ಸುಮಾರಿಗೆ ಗೋಲಗುಮ್ಮಟ ಮೇಲಿಂದ ಕೆಳಗೆ ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಗೋಲಗುಮ್ಮಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊನ್ನಾವರ ಪಟ್ಟಣದ ಪ್ರಮುಖ ದೇವಾಲಯಗಳಲ್ಲಿ ಅನಂತ ಚತುರ್ದಶಿಯ ನಿಮಿತ್ತ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಪಟ್ಟಣದ ರಥಬೀದಿಯ ಗಣಪತಿ ದೇವಸ್ಥಾನ, ಶಾರದಾಂಬಾ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನ, ದುರ್ಗಾಕೇರಿಯ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ, ದಂಡಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಧನ್ಯರಾದರು. ಭಕ್ತರಿಂದ ಅನೇಕ ದೃಶ್ಯಾವಳಿಗಳು ಪ್ರದರ್ಶನಗೊಂಡವು. ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಶೇಷಶಯನ, ಸಾರ್ವಜನಿಕ ದೇವಸ್ಥಾನದಲ್ಲಿ ಶಿವಗಂಗೆ ಹಾಗೂ ದಂಡಿನ ದುರ್ಗಾ ದೇವಸ್ಥಾನದಲ್ಲಿ ಬೇಡರ ಕಣ್ಣಪ್ಪ ಕಥಾನಕಗಳು ಪ್ರದರ್ಶನಗೊಂಡು ಭಕ್ತರನ್ನು ರಂಜಿಸಿದವು. ಗೆಜ್ಜೆಯವನ ಪೀತಾಂಬರ ಒಡ್ಯಾಣ ಇಟ್ಟವನ, ಚರಣದೊಂದಿಗೆ ಗೆಜ್ಜೆಯವನ ಪೀತಾಂಬರ ಒಡ್ಯಾಣ ಇಟ್ಟವನ, ಮೆರೆಯುವ ಮಾಣಿಕ್ಯದವನ ಮೆರೆಯುವ ಮಾಣಿಕ್ಯದವನ, ಚೆನ್ನ ಸರಹಾರ ಪದಕ ಕಸುಭ ಧರಿಸಿದವನ, ಧಣಿಯ ನೋಡಿದೆನು ವೆಂಕಟನ ಮನದಣಿಯ ನೋಡಿದೆ ವೆಂಕಟನ.
ಜಯಂತಿ ಹನಾ ಕಿರು ಬೆರಳ ಮುದ್ರಿಕೆ ಭುಜ ಕೀರ್ತಿ ಲೊಪ್ಪುವನ ಕೊರಳು ವೈ ಜಯಂತಿ ಹನಾ ಕಿರು ಬೆರಳ ಮುದ್ರಿಕೆ ಭುಜ ಕೀರ್ತಿ ಲೊಪ್ಪುವನ ಅರಳು ಕಂಗಳ ನೋಟದವನ ಅರಳು ಕಂಗಳ ನೋಟದವನ ಸುಳಿ ಗುರುಳು ನೊಸಲು ಪಟ್ಟೆ ನಾಮವ ಹಚ್ಚಿದವನ ಧಣಿಯ ನೋಡಿದೆನು ವೆಂಕಟನ ಮನದಣಿಯ ನೋಡಿದೆ ತಿರುಮಲನ ಪಿಡಿದವನ ಕೈ ಕಂಕಣ ತೋಳ್ಬಂದಿ ಬಾಪುರಿಯವನ ಶಂಖ ಚಕ್ರ ಪಿಡಿದವನ ಕೈ ಕಂಕಣ ತೋಳ್ಬಂದಿ ಬಾಪುರಿಯವನ ಶಂಖನೂದುವ ಸರ್ವೋತ್ತಮನ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ